ಏನು ಫ್ರೀ ಟಿಕೆಟ್ ಸರ್ ಸ್ವಲ್ಪ ನಾನು ಅರ್ಶಿಕೆರೆಯಲ್ಲಿ ಭಾಷಣ ಮಾಡ್ತಾ ಇದ್ದೆ ಎಲೆಕ್ಷನ್ ಟೈಮ್ನಲ್ಲಿ. ಒಬ್ಬ ಹೆಣ್ಮಗಳು, ಆ ಹೆಣ್ಮಗಳು ಒಂದು ಹೂನಾರ ಇಟ್ಕೊಂಡು, ನಾನು ಮೇಲ್ಗಡೆಯಿಂದ ನೋಡಿದೆ. ಕೆಳಗಡೆ ಭಾಷಣ ಎಲ್ಲ ಮುಗಿಸಿ ಕೆಳಗಡೆ ಬಂದಾಗ ಎಮ್ಮನ ಹತ್ರ ಹೋದೆ, ನೀವು ಯಾಕಂದ್ರೆ ಹೂನಾರ ಇಟ್ಕೊಂಡಿದ್ಯಾ, ಯಾರಿಗೆ ಹಾಕ್ಬೇಕು ಅಂತ ಇಟ್ಕೊಂಡಿದ್ದೀನಿ, ನಿಮಗೆ ಹಾಕಕ್ಕೆ ಇಟ್ಕೊಂಡಿದ್ದೀನಿ ಸರ್ ಅಂತ. ಆಮೇಲೆ ಏನಿದೆ, ಏನು ವಿಶೇಷ ಏನು ಅಂತ ಕೇಳಿದೆ. ಇಲ್ಲ, ನಾನು ನೀವು ಶಕ್ತಿ ಯೋಜನೆ ಜಾರಿಗೆ ತಂದಮೇಲೆ ಅನೇಕ ಭಾಗಗಳಲ್ಲಿ ಟಿಕೆಟ್ ಇಲ್ಲದೇ ಪ್ರಯಾಣ ಮಾಡಿದ್ದೀನಿ. ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೀನಿ, ಟೂರಿಸಮ್ ಸೆಂಟರ್ಗಳಿಗೆ ಹೋಗಿದ್ದೀನಿ, ತವ್ರ ಮನೆಗಳಿಗೆ ಹೋಗಿದ್ದೀನಿ, ಸ್ನೇಹಿತರ ಮನೆಗಳಿಗೆ ಹೋಗಿ ಅಲ್ಲೆಲ್ಲ ದುಡ್ಡು ಕೊಡದೇನೆ ಟಿಕೆಟ್ ತಗೊಂಡಿದ್ನಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸಂಗ್ರಹ ಮಾಡಿ ಅದರಲ್ಲೇ ಒಂದು ಹೂನಾರ ಕಟ್ಟಿದ್ದೀನಿ ಅಂತ ಹೇಳಿ. ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಣುಮಗಳು ಟಿಕೆಟ್ ತಗೊಂಡಿದ್ರಲ್ಲ, ಅವ್ರು ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಟಿಕೆಟ್ ತಗೊಂಡಿದ್ರಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸಂಗ್ರಹ ಮಾಡಿ ಆ ಟಿಕೆಟ್ಗಳಿಂದಲೇ ಒಂದು ಹೂನಾರ ಮಾಡಿ ಆ ಹೂನಾರ ನನಗೆ ಹಾಕೋದು. ಇದಕ್ಕಿಂತ ತೃಪ್ತಿ ಇನ್ನೊಂದು ಇದೆಯಾ? ಇದಕ್ಕಿಂತ ಸಮಾಧಾನ ತರತಕ್ಕಂಥದ್ದು ಇನ್ನೊಂದು ಇದೆಯಾ? ಸೊ ಇವತ್ತು ಬಹಳ ಜನ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು, ಬಡತನ ರೇಖೆಯಿಂದ ಹೊರಗಡೆ ಬಂದಿರತಕ್ಕಂಥದ್ದು ಗೊತ್ತಾಗ್ತದೆ. ನಾನು ಇನ್ನೊಂದು ಸಾರಿ ಕೊಪ್ಪಳದಲ್ಲಿ ಭಾಷಣ ಮಾಡ್ತಾ ಇದ್ದೆ. ಆ ಕೊಪ್ಪಳದಲ್ಲಿ ಒಬ್ಬ ಹೆಣ್ಮಗಳು, ನಿಮಗೆಲ್ಲ ಇದರಲ್ಲೆಲ್ಲ ವಿಡಿಯೋ ವೈರಲ್ ಎಲ್ಲ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಆ ಎಮ್ಮ ಹೇಳ್ತಾ ಇದ್ಲು ಒಂದು ಬಂಗಾರ ಸರ ಇಟ್ಕೊಂಡಿದ್ರು. ಎಲ್ಲಮ್ಮ ಬಂತು ಈ ಬಂಗಾರ ಸರ, ಸಿದ್ದರಾಮಯ್ಯ 2000 ರೂಪಾಯಿ ಕೊಟ್ಟಿರೋದನ್ನೆಲ್ಲ ಉಳಿಸಿ ಅದನ್ನ ನಾನು ಜೀವನದಲ್ಲೇ ಬಂಗಾರ ಸರ ಹಾಕಿಲ್ಲ, ಈಗ ಬಂಗಾರ ಸರ ಮಾಡಿಸ್ಕೊಂಡಿದ್ದೀನಿ, ಇದಕ್ಕಿಂತ ತೃಪ್ತಿ ಇನ್ನೊಂದು ಬೇಕಾ? ಇದು ಎಮ್ಮ ಹೇಳದ್ದು ವಯಸ್ಸಾದಂತ ಮುರುಕಿ. ಆಮೇಲೆ ಟಿವಿಗಳು ಬ್ರಿಡ್ಜ್ಗಳು ಅಂತದ್ದು ಏನದು ಬ್ರಿಡ್ಜ್, ಆಮೇಲೆ ಫ್ಯಾನ್ಗಳು, ವಾಷಿಂಗ್ ಮಿಷಿನ್ಗಳು, ಇವೆಲ್ಲ ಬಹಳ ಜನ ತಗೊಂಡಿದ್ದಾರೆ. ದೇವಸ್ಥಾನಗಳಿಗೆ ನನಗೆ ಹೆಗ್ಡೆಯವರು, ಧರ್ಮಸ್ಥಳದ ಹೆಗ್ಡೆಯವರು ಒಂದು ಪತ್ರ ಬಂತು. ಈ ಸಿಂಗ್ ಬಿ ಜೆ ಪಿಯು ಅವರು ಬಿ ಜೆ ಪಿಯಿಂದ ರಾಜ್ಯಸಭಾ ಸದಸ್ಯ, ಬಿ ಜೆ ಪಿಲಿ ಇಲ್ಲದೇ ಇರ್ಬೋದು, ಬಿ ಜೆ ಪಿಯವರು ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ ಅವರಿಗೆ ಅಲ್ಲ. ಅವರು ಒಂದು ಪತ್ರ ಬರೆದ್ರು ನನಗೆ, ಏನಂತ ಬರೆದ್ರು ಅಂದರೆ, ನೀವು ಶಕ್ತಿ ಯೋಜನೆ ಜಾರಿ ಮಾಡಿದ್ರಿಂದ ನಮ್ಮ ದೇವಸ್ಥಾನದಲ್ಲಿ ಉಂಡಿಗೆ ಬರ್ತಕ್ಕಂಥ ಹಣ ಜಾಸ್ತಿ ಆಗಿದೆ, ಅದಕ್ಕೆ ನಾವು ಒಂದು ಕಾನೂನು ಮಾಡಿದ್ದು. ಆ ಕಾನೂನು ಬೇರೆ ಬೇರೆ ಪ್ರಶ್ನೆ, ಸೈನ್ ಮಾಡಲಿಲ್ಲ ಗೌರ್ನರ್ ರಾಜ್ಯಪಾಲರು, ಅದಿರಲಿ. ಏನಂತ ಮಾಡೋದು ಅಂತಂದರೆ, ಹೆಚ್ಚು ಹಣ ಬರ್ತಕ್ಕಂಥ ದೇವಸ್ಥಾನಗಳಿಗೆ, ಹಣ ಇಲ್ಲ ಇರ್ತಕ್ಕಂಥ ಮುಜರಾಯಿ ದೇವಸ್ಥಾನಗಳಿಗೆ ಕೊಡೋದು ಅಂತ ಕಾನೂನು. ಹೆಚ್ಚು ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ, ಮುಜರಾಯಿ ದೇವಸ್ಥಾನ, ಕಡಿಮೆ ಆದಾಯ ಬರ್ತಕ್ಕಂಥ ಪೂಜೆ ಮಾಡೋಕ್ಕೆ ದುಡ್ಡಿದ್ರು ಅದಿಲ್ವಲ್ಲ, ಅಲ್ಲಿ ಪೂಜಾರಿಗೆ ಇದು ಕೊಡೋಕ್ಕೆ ದುಡ್ಡಿರೋದಿಲ್ವಲ್ಲ, ಅಂತ್ಯವ್ರಿಗೆ ಕೊಡೋಕ್ಕೆ ಅಂತ ಮಾಡೋದು. ಅದು ಅದನ್ನು ಕೂಡ ತಪ್ಪಾಗಿ ವ್ಯಾಖ್ಯಾನ ನಡೀತು, ಅದು ತಪ್ಪು ವ್ಯಾಖ್ಯಾನ ಎಲ್ಲ ನಡೀತು, ಇರಲಿ ನಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.